ಕರಾವಳಿ ಭಾಗದಲ್ಲಿ ಅಭಿವೃದ್ಧಿಗೆ ಒತ್ತು ಕೊಟ್ಟರೆ ಯಾವುದೇ ರಾಜಕೀಯ ಲಾಭ ಸಿಗೋದಿಲ್ಲ ಭಾವನಾತ್ಮಕ ವಿಚಾರಗಳೇ ಮುಂದಿನ ಚುನಾವಣೆಗೆ ಬಿಜೆಪಿ ಶ್ರೀರಕ್ಷೆ ಎಂದು ಗೊತ್ತಿದ್ದು ಸಿಎಂ ಬೊಮ್ಮಾಯಿ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆಗೆ ಯಾವುದೇ ಅನುದಾನ ಕೊಟ್ಟಿಲ್ಲ ಅಂತ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ವ್ಯಂಗ್ಯವಾಡಿದ್ದಾರೆ ಬಜೆಟ್ನಲ್ಲಿ ಉಡುಪಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತೇಜನಗೊಳಿಸುವ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ ಬಜೆಟ್ ಗಾತ್ರ ಶೇಕಡಾ ಹೆಚ್ಚಾಗಿದೆ ಎಷ್ಟು ಸಾಲ ಪಡೆದು ಬಜೆಟ್ ಮಂಡಿಸಬಹುದು ಅದೆಲ್ಲವನ್ನ ಬಸವರಾಜ ಬೊಮ್ಮಾಯಿ ಬಳಸಿಕೊಂಡಿದ್ದಾರೆ ಹಿಂದಿನ ಸರ್ಕಾರವು ಈ ಪ್ರಯೋಜನ ಬಳಸಿಕೊಂಡಿದೆ ಆದರೆ ಬೊಮ್ಮಾಯಿ ಎಷ್ಟು ಅಲ್ಲ ರಾಜ್ಯ ಸರ್ಕಾರ 26,000 ಕೋಟಿ ರೂಪಾಯಿ ಬಡ್ಡಿಯನ್ನ ಕಟ್ಟುತ್ತೆ ಎನ್ನು ಕೇಂದ್ರ ಸರ್ಕಾರದಿಂದ ಇರುವಂತ ಯೋಜನೆಯ ಹಣವನ್ನ ಇಟ್ಟುಕೊಂಡು ಬಜೆಟ್ ಗಾತ್ರವನ್ನ ಹೆಚ್ಚಿಸಲಾಗಿದೆ ಕೇಂದ್ರದಿಂದ ನಮಗೆ ಸಹಜವಾಗಿ ಬರಬೇಕಾದ ನಮ್ಮ ಹಕ್ಕು ಜಿಎಸ್ಟಿ ಅನ್ನು ನಿರ್ಲಕ್ಷ್ಯ ಮಾಡಲಾಗಿದೆ ಎಲ್ಲ ಇಲಾಖೆಗಳಿಗೆ ಹಣವನ್ನ ಹಂಚಿಕೆ ಮಾಡಲಾಗಿದೆ ಹೊಸ ಯೋಜನೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ನಾರಾಯಣಗುರು ನಿಗಮ ಆಗಬೇಕು ಎಂಬ ಬೇಡಿಕೆ ಇತ್ತು ನಿಗಮ ಮಾಡಿಯೇ ಮಾಡುತ್ತೇವೆ ಎಂಬ ಅಭಿಪ್ರಾಯಗಳು ಬಿಜೆಪಿ ಕಡೆಯಿಂದ ಕೇಳಿಬರುತ್ತಿತ್ತು ನಿಗಮದ ಬೇಡಿಕೆ ಇರುವಾಗ 4 ವಸತಿ ಶಾಲೆಗಳು ಮಾತ್ರ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರ ಅಲ್ಪಸಂಖ್ಯಾತರಿಗೆ 100 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ರು ಬಿಜೆಪಿ ಎಲ್ಲಾ ಅನುದಾನವನ್ನ ಕಡಿತ ಮಾಡಿದೆ 5 ಶಾಸಕರು 2 ಸಚಿವರು ಒಬ್ಬರು ಕೇಂದ್ರದ ಸಚಿವೆ ರಾಷ್ಟ್ರಮಟ್ಟದ ಪ್ರಭಾವಿ ನಾಯಕ ವಿಎಲ್ ಸಂತೋಷ್ ಇರುವ ಉಡುಪಿ ಜಿಲ್ಲೆಗೆ ಈ ಸರ್ಕಾರ ಕೊಟ್ಟಿದ್ದೇನು ಅಂತ ಕಾಂಗ್ರೆಸ್ ನಾಯಕ ವಿನಯ್ ಕುಮಾರ್ ಸೊರಕೆ ಪ್ರಶ್ನೆ ಮಾಡಿದ್ದಾರೆ ಕರಾವಳಿ ಪ್ರದೇಶದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟರೆ ರಾಜಕೀಯವಾದಂತ ಲಾಭಗಳು ಸಿಗುವುದಿಲ್ಲ ಇಲ್ಲಿ ಭಾವನಾತ್ಮಕವಾದಂತ ವಿಚಾರಗಳಿಗೆ ಒತ್ತು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ ಪ್ರಯೋಜನ ಆಗುತ್ತದೆ ಅನ್ನುವಂತ ರೀತಿಯಲ್ಲಿ ಆ ಉದ್ದೇಶದಿಂದ ಕರಾವಳಿ ಪ್ರದೇಶವನ್ನು ಅದರಲ್ಲೂ ಉಡುಪಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡುವಂತ ರೀತಿಯ ಕಾರ್ಯಕ್ರಮ ಆಗಿದೆ ಈ ಬಜೆಟ್ ನ ಮುಖಾಂತರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಬಜೆಟ್ ಏನು ಮಂಡನೆ ಆಗಿದೆ ಇಂದಿನ ಆರ್ಥಿಕ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಪುನಶ್ಚೇತನ ನೀಡುವಂತ ರೀತಿ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಅಂತ ಉತ್ತೇಜನ ಕೊಡುವಂತ ಕಾರ್ಯಕ್ರಮಗಳು ಬಜೆಟ್ ನಲ್ಲಿ ಕಾಣ್ತಾ ಇಲ್ಲ ಇವತ್ತು ಸಾಧಾರಣ 26,000 ಕೋಟಿ ರೂಪಾಯಿ ಬಡ್ಡಿ ಕಟ್ಟುವಂತ ರೀತಿ ವ್ಯವಸ್ಥೆನೇ ಇದೆ ಇದರಲ್ಲಿ ಕೆಲವು ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ಯೋಜನೆಗಳ ಅಂಶವನ್ನು ಕೂಡ ಬಳಕೆ ಮಾಡಿಕೊಂಡು ಗಾತ್ರವನ್ನು ಹೆಚ್ಚಿಸುವಂತ ಕೆಲಸಕಾರವನ್ನು ಮಾಡಿದ್ದಾರೆ ಯಾವುದು ನಿಜವಾಗಿ ಕೂಡ ನಮ್ಮ ಹಕ್ಕಿನ ಪ್ರಕಾರ ಬರಬೇಕಾಗಿತ್ತು ಜಿಎಸ್ಟಿ ಅದರ ಬಗ್ಗೆ ಇವತ್ತು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡುವಂತ ಕಾರ್ಯಕ್ರಮ ಆಗಿದೆ ಇವತ್ತು ಆ ದೃಷ್ಟಿಯಲ್ಲಿ ಈ ಬಜೆಟ್ ಹೆಚ್ಚಿನಂಶ ಹಂಚಿಕೆ ಮಾಡುವಂತ ಕೆಲಸಕಾರಿ ಆಗಿದೆ ಬಿಟ್ಟರೆ ಬೇರೆ ಬೇರೆ ಇಲಾಖೆಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಹಂಚಿಕೆ ಮಾಡುವಂಥದ್ದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಇವತ್ತು 600 ರೂಪಾಯಿ ಅವಿವಾಹಿತ ಇವರಿಗೆ ಇದ್ದರೆ ಅದನ್ನು 800 ಮಾಡುವಂಥದ್ದು ನಾರಾಯಣಗುರು ನಿಗಮ ಆಗಬೇಕು ಅನ್ನುವಂಥ ರೀತಿ ಬೇಡಿಕೆ ಭಾಳಷ್ಟು ವರ್ಷಗಳಿಂದ ಇತ್ತು ನಾವು ಮಾಡಿಯೇ ಮಾಡ್ತೇವೆ ಅನ್ನುವಂಥ ರೀತಿಯ ಒಂದು ಕೂಗು ಕೂಡ ನಾವು ಕೇಳ್ತಾ ಇತ್ತು ಆದರೆ ಇವರ ಬೇಡಿಕೆಗೆ ಎಷ್ಟು ಮಾನ್ಯತೆ ಅಂತ ಹೇಳಿದ್ರೆ ವಸತಿ ಶಾಲೆ 4 ವಸತಿ ಶಾಲೆ ಮಂಜೂರಾತಿಯಾಗಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ 5 ಶಾಸಕರಿದ್ದಾರೆ 2 ಸಚಿವರಿದ್ದಾರೆ ಕೇಂದ್ರದಲ್ಲಿ ಇವತ್ತು ಸಚಿವರು ಕೇಂದ್ರ ಸಚಿವರಿದ್ದಾರೆ ಅಥವಾ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿಯಲ್ಲಿ ಬಹಳ ಪ್ರಭಾವಿ ನಾಯಕರು ವಿಎಲ್ ಸಂತೋಷ್ ರವರಿದ್ದಾರೆ ಈ ಜಿಲ್ಲೆಯಿಂದ ಎಷ್ಟೋ ಜನ ಇವತ್ತು ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಅದಕ್ಕೆ ಯಾವುದಕ್ಕೂ ಕೂಡ ಮಾನ್ಯತೆ ಸಿಗದೆ ಇರುವಂಥದ್ದು ಹೆಚ್ಚಿನ ಅಂಶ ಭಾವನಾತ್ಮಕವಾದ ವಿಚಾರಕ್ಕೆ ಒತ್ತು ಕೊಡುವಂಥ ದೃಷ್ಟಿಯಲ್ಲಿ ಆಗಿದೆ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯ ತೀರ್ಮಾನಕ್ಕೆ ಬಂದಿರುವ ಹಾಗೆ ಕಾಣ್ತದೆ